ನಮಸ್ಕಾರ, ಈ ವಾರದ ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್ ಮಾತು. ನಾವಿವತ್ತು ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿದ್ದೇವೆ. ಈ ವಾರದ ಇಂಡಿಯಾ ಗೇಟ್ನಲ್ಲಿ ನಮ್ಮ ಜೊತೆ ಅತಿಥಿಯಾಗಿದ್ದಾರೆ ಖ್ಯಾತ ಲೇಖಕ, ಚಿಂತಕ, ಬರಹಗಾರ, ಕವಿ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅವರು. ಶಿವಪ್ರಕಾಶ್ ಅವರೇ, ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಪ್ರಕಾಶ್ ಅವರೇ, ಕಳೆದ 15 ದಿನಗಳಿಂದ ಸಾಹಿತಿಗಳು ಹೆಚ್ಚು ಸುದ್ದಿ ಮಾಡ್ತಾ ಇದ್ದಾರೆ. ಬಹುತೇಕ ದೇಶದಲ್ಲಿ ಸಾಹಿತಿಗಳು ತಮ್ಮ ತಮ್ಮ ಅವಾರ್ಡ್ಗಳನ್ನು ಗಿವ್ ಬ್ಯಾಕ್ ಅವಾರ್ಡ್ ಅಂತಕ್ಕಂಥ ಒಂದು ಆಂದೋಲನವನ್ನು ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಕೂಡ ಸಾಕಷ್ಟು ಈ ಬಗ್ಗೆ ಪರ ವಿರೋಧದ ಪ್ರತಿಭಟನೆಗಳು ಕೂಡ ಆಗಿವೆ. ಒಬ್ಬ ಸಾಹಿತಿಯಾಗಿ ಇದನ್ನು ಹೇಗೆ ನೋಡ್ತೀರಿ ಶಿವಪ್ರಕಾಶ್ ಅವರು? ಕೇವಲ 3% ಜನ ಪ್ರಶಸ್ತಿಯನ್ನು ಹಿಂತಿರುಗಿಸಿದ್ರೆ ಅದು ಒಂದು ದೊಡ್ಡ ಆಂದೋಲನ ಅಂತದನ್ನು ಕರೆಯೋದಕ್ಕಾಗೋದಿಲ್ಲ. ಬಟ್ ಇದು ಸುದ್ದಿ ಮಾಡಿದೆ, ಹೆಚ್ಚು ಸುದ್ದಿ ಮಾಡಲಾಗಿದೆ. ಯಾಕೆ ನೀವು ಸುದ್ದಿ ಮಾಡ್ತೀರೋ, ಸುದ್ದಿ ಮಾಡಿದ್ದೀರ ಅದನ್ನು. ಆಮೇಲೆ ಸರ್ಕಾರ ಕೂಡ ಇದಕ್ಕೆ ಸಾಕಷ್ಟು ಗಂಭೀರವಾದ ರೀತಿಯಿಂದನೇ ಪ್ರತಿಕ್ರಿಯೆಯನ್ನು ನೀಡಿದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹಿಂಸಾ ಘಟನೆಗಳು ಹೆಚ್ಚುತ್ತಾ ಇದ್ದಾವೆ ಅನ್ನೋದು ಕೂಡ ನಿಜ. ಇದು ಒಂದು ಪ್ರತಿಕ್ರಿಯೆ, ಆದರೆ ಇದೊಂದೇ ಪ್ರತಿಕ್ರಿಯೆ ಆಗಬೇಕಾಗಿಲ್ಲ. ಉದಾಹರಣೆ, ಈ ಒಬ್ಬ ಸಾಹಿತಿಯಾಗಿ, ಯಾಕಂದ್ರೆ ಬರಹಗಾರರಾಗಿ ಶಿವಪ್ರಕಾಶ್ ಅವರೇ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಘಟನೆಗಳು ನಡೀತಾ ಇವೆ ಅಂತಕ್ಕಂಥದ್ದನ್ನು ಒಪ್ಕೋತೀರ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ಇತ್ತೀಚೆಗೆ ಹೆಚ್ಚಿಗೆ ನಡೀತಾ ಇದ್ದಾವೆ ಅಂತ ನಾನು ಒಪ್ತೀನಿ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎನ್ನುವುದು ಒಬ್ಬ ಚಪ್ಪಲಿ ಹೊಲಿಯೋನಿಗೆ, ಒಬ್ಬ ದರ್ಜಿಗೆ, ಒಬ್ಬ ಟ್ರಕ್ ಚಾಲಕನಿಗೆ ಎಷ್ಟಿದೆಯೋ, ಒಬ್ಬ ಸಾಹಿತಿಗೂ ಅಷ್ಟೇ ಇದೆ. ಈ ಸ್ವಾತಂತ್ರ್ಯವನ್ನು ಅನೇಕ ಸಲ ಹೋರಾಟ ಮಾಡಿ, ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿ ಅದನ್ನು ಪಡ್ಕೋಬೇಕಾಗಿ ಬರುತ್ತೆ. ಇದು ಒಂದು ಆದರ್ಶ ಸ್ಥಿತಿಯಲ್ಲಿ ಸ್ವಾತಂತ್ರ್ಯ ಇದೆ. ವಾಸ್ತವದಲ್ಲಿ ನಾವು ಬರಗಾರಾಗಿ ಕೂಡ ನಾವು ಸ್ವಾತಂತ್ರ್ಯವನ್ನು ಪಡ್ಕೋಬೇಕು ಹೊರತು ನಮಗದನ್ನು ತಕ್ಕೇದಕ್ಕೆ ಅನುಕೂಲ. ಆಮೇಲೆ ಬೇರೆ ಪ್ರಜೆಗಳಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಅಷ್ಟೇ ಮಟ್ಟಿಗೆ. ಅರೆ ಶಿವಪ್ರಕಾಶ್ ಅವರೇ, ನಯನತಾರ, ಅಶೋಕ್ ವಾಜಪೇಯಿ ಅಂತಹ ಒಬ್ಬ ಖ್ಯಾತ ಲೇಖಕರು ಈ ರೀತಿಯಾಗಿರ್ತಕ್ಕಂಥ ಒಂದು ಅವಾರ್ಡ್ಗಳನ್ನು ವಾಪಸ್ ಕೊಟ್ಟಾಗ ನಿಶ್ಚಿತವಾಗಿ ಅದರ ಹಿಂದೆ ಏನು ರಾಜಕೀಯ ಇದೆಯೋ, ಅಥವಾ ಏನು ಈ ರೀತಿಯಾಗಿರ್ತಕ್ಕಂಥ ಹೇಗೆ ನೋಡ್ತೀರಿ? ಇದಕ್ಕೆ ರಾಜಕೀಯ ಇದೆ ಅಂತ ಸರ್ಕಾರದ ಒಂದು ಆರೋಪ ಇದೆ. ಇದನ್ನು ನಾನು ಒಪ್ಪೋದಿಲ್ಲ. ಇದು ರಾಜಕೀಯ ಒಪ್ಪಲ್ಲ ನೀವು? ಇಲ್ಲ, ಇದು ಒಂದು ಒಂದು ಇದೊಂದು ಪ್ರತಿಭಟನೆ, ಸ್ಪಾಂಟೇನಿಯಸ್ ಆದ ಒಂದು ಪ್ರತಿಕ್ರಿಯೆ. ಇವರು ಪ್ರಸಿದ್ಧ ಸಾಹಿತಿಗಳು ಕೊಟ್ಟಿದ್ದಾರೆ, ಇಷ್ಟೇ ಪ್ರಸಿದ್ಧ ಸಾಹಿತಿಗಳಾದ ಮಹಾಶ್ವೇತಾದೇವಿಯವರು ವಾಪಸ್ ಕೊಟ್ಟಿಲ್ಲ, ಶಂಕರಘೋಷ್ ಅವರು ವಾಪಸ್ ಕೊಟ್ಟಿಲ್ಲ. ನಿಮಗೂ ಅವಾರ್ಡ್ ಬಂದಿತ್ತು, ಕೊಡ್ತೀರಾ? ನಾನು ಕೊಡುವ ಅಗತ್ಯವನ್ನು ಕಾಣ್ತಾ ಇಲ್ಲ. ಶಿವಘೋಷ್ ಅವರು, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಕಳೆದ 2 ತಿಂಗಳಿನಿಂದ ಅನೇಕ ಘಟನೆಗಳು, ಒಂದು ಕಡೆ ದಾದ್ರಿಯಲ್ಲಿ ಒಂದು ರೀತಿಯ ಬರ್ಬರವಾಗಿರ್ತಕ್ಕಂಥ ಹತ್ಯೆ ನಡೆಯುತ್ತೆ, ಫರೀದಾಬಾದ್ನಲ್ಲಿ ದಲಿತರ ಮೇಲೆ 2 ಮಕ್ಕಳ ಹತ್ಯೆ ನಡೆಯುತ್ತೆ, ಧಾರವಾಡದಲ್ಲಿ ಪ್ರೊಫೆಸರ್ ಕಲ್ಬುರ್ಗಿ ಹತ್ಯೆ, ಅದಕ್ಕೂ ಮುಂಚೆ ಮಹಾರಾಷ್ಟ್ರದಲ್ಲಿ ಗೋವಿಂದ್ ಪಾನ್ಸರೆ, ನರೇಂದ್ರ ದಾಭೋಲ್ಕರ್ ಹತ್ಯೆಗಳು ನಡೀತಾ ಇವೆ. ಒಬ್ಬ ಲೇಖನ, ಒಬ್ಬ ಸೃಜನಶೀಲ ಬರಹಗಾರನಾಗಿ ಇದನ್ನು ಹೇಗೆ ನೋಡ್ತೀರಿ? ಈ ಹೊರಗಡೆ ಈ ರೀತಿಯ ಒಂದು ಘಟನೆಗಳಾದಾಗ ಆಘಾತ ಆಗುತ್ತೆ. ಆದರೆ ಆಘಾತ ಯಾಕಾಗುತ್ತೆ? ಆಘಾತವನ್ನುಂಟು ಮಾಡುವ ಮನಸ್ಥಿತಿ ಸಮಾಜದಲ್ಲಿ ಬಂದಿದೆ. ಒಬ್ಬ ಬರಹಗಾರನಾಗಿ ನನ್ನ ಒಂದು ಕರ್ತವ್ಯ, ನನಗನ್ಸೋದು, ಈ ರೀತಿಯ ಘಟನೆಗಳನ್ನು ಉಂಟು ಮಾಡುವ ಮನಸ್ಥಿತಿ ಏನಿದೆ ಅದನ್ನು ಬದಲಾಯಿಸುವಂತಹ ಕೃತಿಗಳನ್ನು ನಾವು ಸಮಾಜಕ್ಕೆ ಕೊಡಬೇಕು, ಸಾಹಿತ್ಯದಿಂದ ಮೂಲಕ ಕೊಡಬೇಕು ಅಂತ. ಉದಾಹರಣೆಗೆ ಎಮರ್ಜೆನ್ಸಿನಲ್ಲಿ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿತ್ತು. ಆಮೇಲೆ ಅನೇಕ ಜನರನ್ನು ಸೆರೆಮನೆಗೆ ಕಳಿಸಲಾಗಿತ್ತು. ಕೆಲವು ಜನ ಅದಕ್ಕೆ ಪ್ರತಿಭಟನೆ ಮಾಡಿದರು, ಜೈಲಿಗೆ ಹೋದರು. ಆದರೆ ಸೃಜನಶೀಲ ಬರಗಾರ ಏನು ಮಾಡಿದ್ರು? ಉದಾಹರಣೆಗೆ ಗೋಪಾಲಕೃಷ್ಣ ಅಡಿಗರು ತಮ್ಮ ಅತ್ಯಂತ ಶ್ರೇಷ್ಠ ಕವಿತೆಗಳನ್ನು ಆ ಕಾಲದಲ್ಲಿ ಬರೆದರು. ಆಮೇಲೆ ಇದೇ ಎಮರ್ಜೆನ್ಸಿ ಅನ್ನಬಹುದು, ಅದು ಮಹಾಚಿತ್ರ ನಾಟಕ ಬರೆದೆ, ಅದರಿಂದ ಸಮಾಜದಲ್ಲಿ ಸಾಕಷ್ಟು ಪರಿಣಾಮ ಆಯಿತು, ಚರ್ಚೆ ಆಯಿತು. ಒಂದೆರಡು ವರ್ಷ ಅದ್ರ ಬಗ್ಗೆ ದೊಡ್ಡ ಒಂದು ಭಿನ್ನಾಭಿಪ್ರಾಯ ಮತ್ತು ಪ್ರತಿಭಟನೆ ಎಲ್ಲ ಆಯಿತು. ಹೀಗಾಗಿ ಒಬ್ಬ ಸೃಜನಶೀಲ ಬರಹಗಾರ ಒಂದು ತನ್ನ ಕೃತಿಯ ಮೂಲಕ
ಜನರನ್ನು ಮುಟ್ಟಬೇಕು. ಆದರೆ ಕೆಲವು ಜನಕ್ಕೆ ತಮ್ಮ ಪ್ರಶಸ್ತಿಗಳನ್ನು ವಾಪಸ್ ಕೊಟ್ಟರೆ ಪ್ರತಿಭಟನೆ ತೋರಿಸಿದಾಗತ್ತೆ ಅನಿಸಿದೆ ನನಗೆ. ಆ ಥರ ಅನಿಸ್ತಾ ಇಲ್ಲ ಶಿವಪ್ರಕಾಶ್ ಅವರೇ. ಅದೇ ನೀವು ಇದನ್ನು ಎಡಬಲದ ಒಂದು ರೀತಿಯ ಆ ಆ್ಯಂಗಲ್ನಿಂದ ನೋಡೋ ಅಗತ್ಯ ಇದೆ. ಪೂರ್ತಿ ತಪ್ಪಿದೆ. ಹಾಂ, ಯಾಕಂದ್ರೆ ತುಂಬ ಜನ ಆ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಚರ್ಚೆಗಳು ನಡೀತಾ ಇದೆ. ಸನ್ಮಾನ್ಯ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸಿಎನ್ಎನ್ ಐಬಿಎನ್ನ ಚರ್ಚೆಯಲ್ಲಿ ನಾನು ಇದ್ದೆ. ಅವ್ರು ಹೇಳಿದ್ರು, ನೋಡಿ ಇಲ್ಲಿವರೆಗೂ ಸಾಹಿತ್ಯ ಅಕಾಡೆಮಿ ಎಲ್ಲ ಪ್ರಶಸ್ತಿ ಕೊಟ್ಟಿರೋದು ಬಲಪಂಥೀಯರ ದೃಷ್ಟಿಕೋನದ ಒಬ್ಬರಿಗೂ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇದು ಯಾಕೆಂದರೆ ಅವ್ರಿಗೂ ಸಾಹಿತ್ಯ ಭಾಳ ಅಜ್ಞಾನ ಇದೆ ಸಾಹಿತ್ಯದ ಬಗ್ಗೆ. ನಾನು ಹೇಳಿದ್ರಿಲ್ಲ, ಕನ್ನಡದಲ್ಲಿ ನೋಡಿ ಇಬ್ಬರು, ಅಂದರೆ ಇದನ್ನು ರೈಟ್ ಲೆಫ್ಟ್ ಪ್ರಿಸಮಲ್ಲಿ ನೋಡೋ ಅಗತ್ಯ ಇಲ್ಲ. ಕನ್ನಡದಲ್ಲೇ ಇಬ್ಬರು ಶ್ರೇಷ್ಠ ಬರಹಗಾರರು ನಮ್ಮ ಗೋಪಾಲಕೃಷ್ಣಡಿಗರು. ನಾನು ಬ್ರಾಹ್ಮಣ ನಾನು ಹಿಂದೂ ಅಂತ ಕವಿತೆ ಬರೋದು ಕೊನೆಗೆ ಅವರು. ಅವರು ಆರ್ ಎಸ್ ಎಸ್ನ ಕೊನೆಗೆ ಸಮರ್ಥಕರಾಗಿದ್ದರು. ಅದವರು ಮಹಾನ್ ಕವಿಗಳು. ಎಸ್ ಎಲ್ ಭೈರಪ್ಪನವರು ಹಿಂದುತ್ವ ಅದಕ್ಕೆ ಯಾವಾಗಲೂ ಹತ್ತಿರದಲ್ಲೇ ಇದ್ದಾರೆ. ಆದರೆ ಎಸ್ ಎಲ್ ಭೈರಪ್ಪನವರು ಅತ್ಯಂತ ಪ್ರಮುಖ ಬರಹಗಾರರು. ಈಗ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡುವಾಗ ಯಾರ ಸಿದ್ಧಾಂತವನ್ನು ಪರಿಗಣಿಸಿ ಕೊಟ್ಟಿಲ್ಲ. ಅವರ ಸಾಹಿತ್ಯಿಕವಾದ ಒಂದು ಪ್ರತಿಭೆ ಮತ್ತು ಒಂದು ಅವರ ಸಿದ್ಧಿಯನ್ನು ನೋಡಿಕೊಟ್ಟಿದೆ. ನಮ್ಮ ಮಾತನ್ನು ಅವ್ರಿಗೆ ಹೇಳಿದೆ. ಇದು ಒಂದು ಒಂದು ರೀತಿಯ ಭೀತಿಯ ವಾತಾವರಣ ಇದೆ. ಇವರು ಬರಹಗಾರಿ ಘಟನೆಗಳನ್ನು ನೋಡಿ ಇವ್ರಿಗೊಂಥರ ಭೀತಿಯಾಗಿದೆ. ಅದನ್ನು ನೋಡಿ ಸರ್ಕಾರಕ್ಕೊಂಥರ ಭೀತಿಯಾಗಿದೆ. ಸರ್ಕಾರ ಏನು ಹೇಳ್ತಾರೆ, ಅದರಿಂದ ಒಂದು ಮೂರು ಸಾವಿರ ಜನ ಪ್ರಶಸ್ತಿ ವಿಜೇತರಲ್ಲಿ ಶೇಕಡ ಮೂರು ಜನ ಪ್ರಶಸ್ತಿ ವಾಪಸ್. ಇದನ್ನು ಒಂದು ದೊಡ್ಡ ಆಂದೋಲನ ಅಂತ ಸರ್ಕಾರ ಬಂದಿದೆ. ಮೀಡಿಯಾದವರು ಆ ಥರ ತಿಳಿದಿದ್ದಾರೆ. ಆದರೆ ಇದು ದೊಡ್ಡ ಮಹಾನ್ ಕೆಲವು ತುರ್ತು ಪರಿಸ್ಥಿತಿಯ ದಿನಗಳನ್ನು ಕೂಡ ನೋಡಿದವರು. ಈ ನಿಜಕ್ಕೂ ಆ ರೀತಿಯ ವಾತಾವರಣ ಇದೆಯಾ ಅಥವಾ ಇವತ್ತಿನ ವಾತಾವರಣ ಬೇರೆ ಥರದ್ದು? ಅದು ಎರಡೂ ಪರಿಸ್ಥಿತಿಗಳು ಸೂಕ್ಷ್ಮ ಮನಸ್ಸಿನ ಮೇಲೆ ಒಂದು ರೀತಿಯ ಭಾಳ ಒಂದು ರೀತಿಯ ಭಾರವನ್ನು ಉಂಟು ಮಾಡುವ ಒಂದು ಪರಿಸ್ಥಿತಿ ಇದೆ. ಅಂದರೆ ಇವತ್ತಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥದ್ದು. ಆಮೇಲೆ ಇದು ಇದಕ್ಕೆ ಒಂದು ರಾಜಕೀಯ ಧಾರ್ಮಿಕ ಒಂದು ಜಾತಿಯ ಆಯಾಮಗಳು ಇದೆ ಅನ್ನೋದು ನಾನು ಒಪ್ಕೊಳ್ತೀನಿ, ನಿರಾಕರಿಸ್ತಾ ಇಲ್ಲ. ಜೊತೆಗೆ ಇದಕ್ಕಿಂತ ಹೆಚ್ಚು ಆಳದ ಒಂದು ಅಸಹನೆ ಇದೆ. ಎಲ್ಲೋ ಒಂದು ಕಡೆ ತಾಯಿ ತನ್ನ ಮಗಳನ್ನು ಕೊಲ್ತಾಳೆ, ತಂದೆ ತನ್ನ ಮಗಳನ್ನು ಮಾನಭಂಗ ಮಾಡ್ತಾನೆ, ಇನ್ನೂ ಸಣ್ಣ ಸಣ್ಣ ಮಕ್ಕಳ ಮಾನಭಂಗ ಆಗ್ತಾ ಇದೆ. ಈ ಎಲ್ಲ ಹಿಂಸ್ರ ಘಟನೆಗಳನ್ನು ಒಟ್ಟಾಗಿಟ್ಟು ನೋಡಬೇಕು. ಟೋಟಾಲಿಟಿಯಲ್ಲಿ ನೋಡೋ ಅವಶ್ಯಕತೆ ಸಮಗ್ರವಾಗಿ ಭಾಗಶಃ ನೋಡಬೇಕು, ಸಮಗ್ರವಾಗಿ ನೋಡಬೇಕು. ಅದನ್ನು ನಾವು ಸೆಲೆಕ್ಟಿವ್ ಆಗಿ ಇದು ಬರೀ ಒಂದು ಜಾತಿಗೆ ಸಂಬಂಧಿಸಿದ್ದು ಒಂದು ಪಕ್ಷಕ್ಕೆ ಅದಿದೆ, ಅದನ್ನು ನಾನು ನಿರಾಕರಿಸ್ತಾ ಇಲ್ಲ. ಆದರೆ ನಿಮಗೆ ಮೈಯೆಲ್ಲ ನೋವಿದ್ದಾಗ ಕೈಲು ನೋವಿರುತ್ತೆ, ಕಾಲಲ್ಲಿ ನೋವಿರುತ್ತೆ. ಅಯ್ಯೋ ಕೈಯಲ್ಲಿ ನೋವಿದೆ ಅಂತ ಇದ್ದರೆ ಮೈಯೆಲ್ಲ ನೋವಿರೋದನ್ನು ಇದು ಮಾಡಬೇಕಲ್ಲ. ಅದು ಇದಕ್ಕೆ ಒಂದು ಮೂಲ ಇದನ್ನು ಪರಿಹಾರವನ್ನು ನಾವು ಕಾಣಿಸ್ಬೇಕಲ್ಲ. ಶಿವಪ್ರಕಾಶ್ ಅವರೇ, ಈಗಿನ ಪರಿಸ್ಥಿತಿಯನ್ನು ಗಮನಿಸಿದಾಗ, ಇದು ನಿಮ್ಮ ಕವಿತೆಗಳ ಸಂಕಲನವನ್ನು ನೋಡಿದ್ರು, ಈಗಿನ ಪರಿಸ್ಥಿತಿಗೆ ಯಾವ ಕವನ, ಒಬ್ಬ ಕವಿಯಾಗಿ ಯಾವ ಕವನವನ್ನು ಹೇಳಬೇಕು ಅಂತ ಅನಿಸುತ್ತೆ ನಿಮಗೆ? ವಾಚಿಸ್ಬೇಕು. ಒಂದು ಸಿಂಹ ಕನ್ನಡಿಯೊಳಗೆ ಇಣಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಒಂದು ಮೊಲ ಕನ್ನಡಿಯೊಳಗೆ ಇಣಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಒಂದು ಬೆಕ್ಕು ಕನ್ನಡಿಯೊಳಗೆ ಇಣಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಒಂದು ಇಲಿ ಕನ್ನಡಿಯೊಳಗೆ ಇಣಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಕನ್ನಡಿ ನನ್ನ ಹಾಗೆ, ಕನ್ನಡಿ ನನ್ನ ಹಾಗೆ, ಕನ್ನಡಿ ನನ್ನ ಹಾಗೆ ಅನ್ನುವ ಗಂಭೀರ ವಾಗ್ವಾದ ಶುರುವಾಗಿ ನಾಲ್ವರಲ್ಲಿ ನಾಲ್ವರು ಒಂದಾಗಿ ಕನ್ನಡಿಯಲ್ಲಿ ಇಣುಕಿದರೆ ಅರೆ ಕನ್ನಡಿ ಎಲ್ಲರ ಹಾಗೂ ಇತ್ತು, ಯಾರ ಹಾಗೂ ಇರಲಿಲ್ಲ. ಎಲ್ಲರಿಗೂ ಸಿಟ್ಟು ಬಂತು, ಒಬ್ಬರೊಬ್ಬರ ಮೇಲೆ ಕನ್ನಡಿಯ ಮೇಲೆ ಯುದ್ಧ ಶುರುವಾಗಿ ಬೆಕ್ಕು ಇಲಿಯನ್ನು ತಿಂದು ಹಾಕಿತು, ಸಿಂಹ ಮೊಲವನ್ನು ತಿಂದು ಹಾಕಿತು. ಕೊನೆಗೆ ಸಿಂಹ ಬೆಕ್ಕಿಗೆ ಹತ್ತಿಕೊಂಡಿತು, ಸಿಂಹ ಬೆಕ್ಕನ್ನು ತಿಂದು ಹಾಕಿತು. ಕೊನೆಯ ಯುದ್ಧಕ್ಕೆ ಕನ್ನಡಿ ಮತ್ತು ಸಿಂಹ ಸಿದ್ಧವಾದವು. ತಾನು ಅಂದಂತೆ ಅಂಬ, ಆಡಿದಂತೆ ಆಡುವ, ಕೂಗಿದಂತೆ ಕೂಗುವ ಕನ್ನಡಿಯೊಳಗಿನ ಸಿಂಹದ ಬಗ್ಗೆ ಕನ್ನಡಿ ಹೊರಗಿನ ಸಿಂಹಕ್ಕೆ ಬ್ರಹ್ಮಾಂಡದ ಸಿಟ್ಟು ಬಂತು. ಸಿಂಹ ಕನ್ನಡಿಯನ್ನು ಒಡೆದು ಹಾಕಿತು, ಕನ್ನಡಿ ಚೂರು ಚೂರಾಯಿತು. ಚೂರು ಚೂರಲ್ಲೂ ಸಿಂಹ ಚೂರು ಚೂರಾಗಿ ಕಂಡಾಗ
ಕಿರುಚಾಡಿ ಹೊರರಾಡಿ ಆ ಚೂರುಗಳ ಮೇಲೆ ಸಿಂಹ ಕೂಡ ಸತ್ತು ವೈಕುಂಠವಾಸಿಯಾಯಿತು. ಅಂದರೆ ಇದೊಂದು ರೀತಿ ಕನ್ನಡಿಗಳೊಳಗಿನ ಯುದ್ಧ ನಡೀತಾ ಇತ್ತು. ಹೌದು, ಶಿವಪ್ರಕಾಶ್ ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಇವಿಷ್ಟು ಖ್ಯಾತ ಸಾಹಿತಿ, ಬರಹಗಾರ, ಕವಿ ಎಚ್ ಎಸ್ ಶಿವಪ್ರಕಾಶ್ ಅವರ ಅನಿಸಿಕೆಗಳು. ಈಗೊಂದು ಬ್ರೇಕ್, ಬ್ರೇಕ್ನ ನಂತರ ನಿಮಗೆ ಕರೆದುಕೊಂಡು ಹೋಗ್ತೀನಿ ಚಹಾ ಅಂಗಡಿ ನಡೆಸುತ್ತಾ ಸಾಹಿತ್ಯ ಕೃಷಿ ನಡೆಸುವ ಲಕ್ಷ್ಮಣರಾವ್ ಬಳಿಗೆ.